ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಕಳೆದ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಗ್ರಾಮಾಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗಿತ್ತು ಈ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆಯ ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಇನ್ನೇನು ಅತಿ ಶೀಘ್ರದಲ್ಲೇ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ ಈ ಮಧ್ಯೆ ಕಟ್ ಆಫ್ ಮಾರ್ಕ್ಸ್ ಎಷ್ಟಿರಬಹುದು ಫಲಿತಾಂಶ ಪರಿಶೀಲನೆ ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಲಿಖಿತ ಪರೀಕ್ಷೆಗಾಗಿ ಸಾವಿರಾರು ಅಭ್ಯರ್ಥಿಗಳು ಹಾಜರಾಗಿದ್ದರು ಗ್ರಾಮಾಡಳಿತ ಹುದ್ದೆಗಳಿಗೆ ಆಸೆ ಪಟ್ಟು ಪರೀಕ್ಷೆ ಬರೆದವರು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಆದಷ್ಟು ಶೀಘ್ರವೇ ಈ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುತ್ತದೆ ವಿವಿಧ ವರ್ಗಗಳಿಗೆ ನಿರೀಕ್ಷಿತ ಕಟ್ ಆಫ್ ಸ್ಕೋರ್ ಎಷ್ಟಿದೆ ಅಂತಂದರೆ ಸಾಮಾನ್ಯ ವರ್ಗದವರಿಗೆ ಎಪ್ಪತ್ತರಿಂದ ಎಪ್ಪತ್ತೈದು ಅಂಕಗಳು ಪರಿಶಿಷ್ಟ ಜಾತಿಯವರಿಗೆ ಐವತ್ತೈದರಿಂದ ಅರವತ್ತು ಅಂಕಗಳು ಪರಿಶಿಷ್ಟ ಪಂಗಡದವರಿಗೆ ಐವತ್ತರಿಂದ ಐವತ್ತೈದು ಅಂಕಗಳು ಒ ಬಿ ಸಿ ಅವರಿಗೆ ಅರವತ್ತೈದರಿಂದ ಎಪ್ಪತ್ತು ಅಂಕಗಳು ಈ ವರ್ಷ ನಡೆದ ಪರೀಕ್ಷೆಯಲ್ಲಿ ಒಟ್ಟು ಎರಡು ಕ್ವಶನ್ ಪೇಪರ್ ಅನ್ನು ನೀಡಲಾಗಿತ್ತು ತಲಾ ಒಂದು ಪೇಪರ್ಗೆ ನೂರು ಅಂಕಗಳು ಅಂದರೆ ಹಂಡ್ರೆಡ್ ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ನೀಡಲಾಗಿತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕದಂತೆ ನೂರು ಅಂಕಗಳನ್ನು ನೀಡಲಾಗಿತ್ತು ಹಾಗೆಯೇ ನೆಗೆಟಿವ್ ಮಾರ್ಕಿಂಗ್ ಅನ್ನು ಸಹ ನೀಡಲಾಗಿತ್ತು ಅದು ನಾಲ್ಕು ತಪ್ಪಾದ ಆನ್ಸರ್ಗೆ ಒಂದು ಅಂಕವನ್ನು ಮೈನಸ್ ಮಾಡಲಾಗುತ್ತೆ ಸೊ ಈ ಕಂಡೀಷನ್ಸ್ನಲ್ಲಿ ಯಾರು ಸರಿಯಾದ ಅಂಕಗಳನ್ನು ಪಡೆದುಕೊಂಡು ಅಂದರೆ ಕಟ್ ಆಫ್ಗಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಾರೋ ಅಂಥ ವಿದ್ಯಾರ್ಥಿಗಳು ಶಾರ್ಟ್ ಲಿಸ್ಟ್ ಆಗ್ತಾರೆ ಅಭ್ಯರ್ಥಿಗಳು ಪರೀಕ್ಷಾ ಫಲಿತಾಂಶವನ್ನು ನೋಡಲು ಅಧಿಕೃತ ವೆಬ್ಸೈಟ್ ಅಂದರೆ ಕೆ ಎ ವೆಬ್ಸೈಟ್ನಲ್ಲಿ ರಿಸಲ್ಟ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನ್ಯಾವಿಗೇಟ್ ಆಗುತ್ತೆ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ ನಿಮ್ಮ ಡೀಟೇಲ್ಸ್ ವ್ಯಾಲಿಡೇಟ್ ಆದಮೇಲೆ ರಿಸಲ್ಟ್ಸ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ